ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರ ಗಡ್ರಿ. ನಿನ್ನೆ ಕಲಬುರಗಿಗೆ ಹೋಗಿನಿ ಸ್ವಂತ ಕೆಲಸ ಸಲುವಾಗಿ. ಕಲಬುರಗಿಗೆ ಹೋದಾಗ ಅಲ್ಲಿ ESI ಹಾಸ್ಪಿಟಲ, ಅಲ್ಲಿ ಬುದ್ಧ ವಿಹಾರ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೈದರಾಬಾದ್ ಕರ್ನಾಟಕಕ್ಕೆ ಏನೇನು ಮಾಡಿದಾರ ಅನ್ನೋದನ್ನ ಸ್ವತಃ ಕಣ್ಣಾರೆ ನೋಡಿನ. ಅವಾಗ ಹಿಂದಿನ ಘಟನೆ ನನಗೆ ನೆನಪಾಗಕತ್ತು. ಮನಮೋಹನ್ ಸಿಂಗ್ರ ಪ್ರಧಾನಮಂತ್ರಿ ಆಗಿದ್ದರು, ಕೇಂದ್ರದಾಗ ಲೋಕಸಭಾ ಸದಸ್ಯರಾಗಿ ಖರ್ಗೆ ಅವರು ಮಂತ್ರಿ ಆಗಿದ್ದರು. ಆವತ್ತು ಅದು 2013 ಸತೀಶ್ ಜಾರಕಿಹೊಳಿ ಅವರು ಮಂತ್ರಿನೂ ಆಗಿದ್ದರು. ಲೋಕಸಭಾ ಚುನಾವಣೆ ಆಗುವಿದ್ದು ಆವಾಗ ಯಮಕನಮಾಡಿ ಕ್ಷೇತ್ರದ ಒಂದು 25 ಮಂದಿ ಕಾರ್ಯಕರ್ತರನ್ನ ವಿಮಾನದಾಗ ಕಳಿಸಿ ದಿಲ್ಲಿ ಅದು ಅಡ್ಡಾಡಿ ಬರಲಿ ಅಂತೇಳಿ ನಮ್ಮಗೂಡೆ ಆವತ್ತು ಅವರು ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ಮಾಡ್ರು. 25 ಮಂದಿ ಲಿಸ್ಟು ಮಾಡಿದ್ವು, ವಿಮಾನದಾಗ ಕರ್ಕೊಂಡು ಹೋಗೋದು ಅವ್ರನ್ನ ಅಡ್ಡಾಡಿ ಬರಲಿ ಗೌಡ್ರ ಅಂತಂದರು. ಆ ಹೆಸರು ಫೈನಲ್ ಮಾಡಿದ್ದು ಆವತ್ತು ವಿಮಾನದಾಗ ಕರ್ಕೊಂಡ ದಿಲ್ಲಿಗೆ ನಾನವಾದ್ನೆ. ಇಡೀ ಯಮಕನಮಾಡಿ ಕ್ಷೇತ್ರದ ಹಿರಿಯರಿದ್ದರು, ಭಾಳಷ್ಟು ಮಂದಿನ ಕಳಿಸಿದ್ರು, ಆದರೆ ನನಗೊಂದು 25 ಮಂದಿ ಜವಾಬ್ದಾರಿ ಕೊಟ್ಟಿದ್ದರು. ಆವತ್ತು ದಿಲ್ಲಿ ಒಳಗೆ ಹೋಗಿ 2-3 ದಿವಸ ನಾವು ಇದ್ದ ಎಲ್ಲ ಕಡೆ ಅಡ್ಡಾಡಿದ್ವು. ದಿಲ್ಲಿ ಸಂಸತ್ ಭವನ, ರಾಷ್ಟ್ರಪತಿ ಭವನ, ದಿಲ್ಲಿಯಾಗಿನ ಜಂತರ್ ಪಂತರ ಎಲ್ಲ ನೋಡಾಡಿದ್ವು. ಕಡಿಕ ಖರ್ಗೆ ಅವ್ರನ್ನ ಭೇಟಿ ಆಗೋಣ ಅಂತೇಳಿ ಖರ್ಗೆ ಅವ್ರ ಮನೆಗೆ ಹೋದ್ವು ನಾವು. ಅವತ್ತು ಅವತ್ತು ದಿವಂಗತ BM ಬುದ್ಯಾಳ್ ಅವರು ನಮ್ಮ ಜೊತೆ ಇದ್ರು. ಖರ್ಗೆ ಅವರ ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ಹೋದಾಗ ಖರ್ಗೆ ಅವ್ರಿಗೆ ಭೇಟಿಯಾಗಿ ನಾವು ಇಲ್ಲ, BM ಬುದ್ಯಾಳ್ ಅವರು ಏನಂದರು, ಬರೂ MP ಇಲೆಕ್ಷನ್ದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ನೇತೃತ್ವ ಕೊಡಬೇಕ್ರಿ MP ಇಲೆಕ್ಷನ್ದ ಅಂತಂದ್ರು. ಆವತ್ತು ಖರ್ಗೆ ಅವರ ಯಾಕೆ ಹಂಗೆ ಮಾತಾಡ್ರಿ ಅನ್ನೋದು ಇವತ್ತಿಗೂ ನನಗೆ ಗೊತ್ತಾಗ್ಬತ್ತು. ಅವರ ಹೋದ್ಸಲ ಬೆಳಗಾವಿ ಜಿಲ್ಲಾದಾಗೆ ಅಂದ್ರೆ 2008 ಕಾಂಗ್ರೆಸ್ ಎಷ್ಟು ಮಂದಿ MLAಗಳು ಆರಿಸಿ ಬಂದಿರು ಅಂತ ಕೇಳ್ರಿ, ಯಾರಿಗೂ ಹೇಳಕ್ಕೆ ಬರಲಿಲ್ಲ. ನಾನು ಇಷ್ಟು ಮಂದಿ ಬಂದಾರ್ರಿ ಅಂತ ಅಂತೀನಿ ನಾನು ಖರ್ಗೆ ಅವ್ರಿಗೆ. ಈ ಸಲ ಎಷ್ಟು ಮಂದಿ MLAಗಳು ಆರಿಸಿ ಬಂದಾರ ನಿಮ್ಮ ಜಿಲ್ಲಾದಾಗ ಅಂತ ಕೇಳಿದ್ರು ಅವರು. ಎಷ್ಟು ಮಂದಿ ಅವ್ರಿಗೆ ಗೊತ್ತಾತದ, ನನಗೆ ಅವ್ರು ಏನು ಹೇಳತ್ತಾರೆ ಖರ್ಗೆ ಅವರು ಅನ್ನೋದು ಗೊತ್ತಾತ. ಆದರೆ ನನ್ಗೂಡೆ ಕೂಡಿ ಬಂದಂಥ ಮಂದಿಗೆ ಅದು ಲಗೂಟು ತಿಳಿಯಲಿಲ್ಲ. ಅವರು ಒಂದು ಮಾತು ಹೇಳಿದ್ದ ನನಗೆ ಅವ್ರ ಪಕ್ಷ ಅಭಿಮಾನ ಬಗ್ಗೆ ದೊಡ್ಡ ಗೌರವ ಅನ್ನಿಸ್ತೈತಿ. ಒಬ್ಬ ನಾಯಕ ಏನು ಮಾತಾಡಬೇಕಾವತ್ತು ಅವನು ಮಾತಾಡಿದ. ಕಾಂಗ್ರೆಸ್ ಪಕ್ಷ ಅಂದ್ರೆ ಇದು ಆಲದ ಗಿಡ ಇದ್ದಂಗೆ, ನಾ ಇದ್ದರೂ ಕಾಂಗ್ರೆಸ್ ಪಕ್ಷ ಉಳಿತೈತಿ, ನಾ ಇಲ್ದಿದ್ರೂ ಉಳಿತೈತಿ, ಅದನ್ನು ನೀವೇನು ಹೇಳಕ್ಕೆ ಹೋಗಬೇಡ್ರಿ, ನಮ್ಮ ಹೈಕಮಾಂಡ್ ಐತೆ, ಹೈಕಮಾಂಡ್ ಏನು ಹೇಳ್ತೈತಿಲ್ಲ ಅದನ್ನು ನಾ ಕೇಳಬೇಕು, ನಾ ಎಲ್ಲರಿಗಿಂತ ಸೀನಿಯರ್ ಅದೇನಂದರೂ ನಂದು ಏನೂ ನಡೆಯೋದಿಲ್ಲ ಇಲ್ಲಿ, ನಾ ಇದ್ದರೂ ನಡೀತೈತಿ ಪಕ್ಷ, ನೀ ಯಾರು ಇಲ್ದಿದ್ರೂ ಈ ಕಾಂಗ್ರೆಸ್ ಪಕ್ಷ ನಡೀತೈತಿ ಅಂಥೇಳಿ ಅವ್ರು ಯಾಕೆ ಹೇಳ್ರಿ ಅಂತೇಳಿ ಭಾಳ ಗೊಂದಲದಾಗದನು. ಯಾಕಂದ್ರೆ ನಿನ್ನೆ ನಾವು ಹೋಗಿ ಕಲಬುರ್ಗಿಯಾಗ ಅವ್ನು ನೋಡಿನಿ, ಬುದ್ಧ ವಿವಾರದಾಗ ಒಂದು 100 ಎಕರೆದಾಗ ಬುದ್ಧ ವಿವಾರ, 100 ಎಕರೆ ಜಾಗದಾಗ ಬುದ್ಧ ವಿವಾರ ಕಟ್ಟಿಸಿದ್ದಾರೆ. ಅಲ್ಲಿ 20 ಎಕರೆ ಬರೀ ಬಿಲ್ಡಿಂಗ್ ಐತೆ. ಅನೇಕ ಕೆಲಸಗಳನ್ನ ಮಾಡಿದಂಥ ನಾಯಕ, ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇದ್ದಾಗ ಮುಖ್ಯಮಂತ್ರಿ ಹೈಕಮಾಂಡ್ ಮಾಡಲಿಲ್ಲ, ಆದರೂ ತುಟಿ ಪಿಟಕ್ ಕಂಡಲಿಲ್ಲ. ಯಾಕೋ ಇದನ್ನು ನಿಮ್ಮ ಮುಂದೆ ಹೇಳಬೇಕನ್ನಿಸ್ತ. ಇದು ಆದ ಘಟನೆ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.